ಸರ್, ಈಗ ಫಸ್ಟ್ ಕ್ವಶನ್ನು, ನೀವು ಕಾಂಗ್ರೆಸ್ ಸೇರ್ತಿರುವಂತಹ ಕಾರಣ ಏನು ಅಂತೇಳಿ? ಸರ್, ಮುಂಚೆಯಿಂದ ನಮ್ಮ ತಂದೆ ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು ನಮ್ಮೆಲ್ಲರಿಗೂ ಗೊತ್ತು. ಸೊ ದೇ ಆರ್ ಬೀನ್ ಇನ್ ಕಾಂಗ್ರೆಸ್ ಮುಂಚೆ. ಒಂದು 40 ಇಯರ್ಸ್ ಪಾಲಿಟಿಕ್ಸ್ ಕಾಂಗ್ರೆಸ್ ಅಲ್ಲೇ ಕಳೆದ್ರು. ಓಕೆ. ಒಂದು 5 ಬಾರಿ ಮಂತ್ರಿಗಳಾದ್ರು. ಸೊ ನಾವು ಹುಟ್ಟಿದಾಗಿಂದ ಕಣ್ ಬಿಟ್ಟಾಗಿಂದ ಕಾಂಗ್ರೆಸ್ ನೋಡ್ಕೊಂಡು ಬೆಳೆದಿರಂತವ್ನ, ಅದ್ರ ತತ್ವ ಸಿದ್ಧಾಂತಗಳು, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳ ಕತೆ ಕೇಳ್ಕೊಂಡು ಬೆಳೆದಂತವ್ನು. ಸೊ ಹಂಗಾಗಿ ನನಗೆ ಕಾಂಗ್ರೆಸ್ ಮೇಲೆ ಒಲವು ತುಂಬಾ ಇದೆ. ಹಾಗಾಗಿ ನನ್ನ ಪಯಣ, ರಾಜಕೀಯದ ಜೀವನವನ್ನ ಕಾಂಗ್ರೆಸ್ ಅಲ್ಲೇ ನಡ್ಸ್ಕೊಂಡು ಹೋಗ್ಬೇಕು, ಇದರಿಂದ ಶುರು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತದೆ ಸರ್. ಸರ್, ಸದ್ಯದ ಕಂಡೀಷನ್ ಅಲ್ಲಿ, ಸದ್ಯದ ಕಂಡೀಷನ್ ಇನ್ ದ ಸೆನ್ಸ್, ನಾನು ಓವರ್ ಆಲ್ ನ್ಯಾಷನಲ್ ಲೆವೆಲ್ ಗೆ ತೆಗೆದುಕೊಳ್ಳೋದಾದ್ರೆ ಕಾಂಗ್ರೆಸ್ ಡಿಮಿನಿಷಿಂಗ್ ಲೆವೆಲ್ ಅಲ್ಲೇ ಇದೆ ಈಗಲೂ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಇಂತಹ ಸನ್ನಿವೇಶದಲ್ಲಿ ನೀವು ಒಬ್ಬ ಯಂಗ್ ಫೇಸ್ ಆಗಿ ಕಾಂಗ್ರೆಸ್ ಸೇರ್ತಾ ಇರುವಂತದ್ದು ನಿಮ್ಮ ಪೊಲಿಟಿಕಲ್ ಲೈಫ್ ಅಲ್ಲಿ ರಿಸ್ಕಿ ಅಂತ ಅನಿಸ್ತಾ ಇಲ್ವಾ ಅಂತ, ಅಂದ್ರೆ ಸದ್ಯದ ಕಾಂಗ್ರೆಸ್ ನ ಸ್ಥಿತಿಗತಿ ನೋಡಿದ್ರೆ? ಸರ್, ಇನ್ನು ಕರ್ನಾಟಕದಲ್ಲಿ ನಾವು ಗಟ್ಟಿಯಾಗಿ ನಿಂತಿದ್ದೀವಿ ಸರ್. ನಾವು ಯಾವತ್ತು ಕೆಳಗ್ ಬಿದ್ದಿಲ್ಲ. ನೋಡೋದಾದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ಅನ್ನಭಾಗ್ಯ ಕ್ಷೀರಭಾಗ್ಯಗಳು ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಉಪಯೋಗದ ಬಂತು ಅದು ತುಂಬಾ ಜನ ಬಡವರಿಗೆ ಗೊತ್ತು. ಎಲ್ಲಿ ಸಹಾಯ ಆಯ್ತು ಅವ್ರಿಗೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಈ ಬಿಜೆಪಿ ಇನ್ನು ನಾವು ಹೈಯರ್ ಇಂಡ್ GST ಕಟ್ಕೊಂಡು ಇರುವಂತ 900 ರೂಪಾಯಿ ಗ್ಯಾಸ್ ನೆಲ ತಗೊಂಡು 1,000 ಚಿಲ್ಲರೆ ಕಟ್ಕೊಂಡು ಎಷ್ಟು ಕಷ್ಟ ಪಡ್ತಾ ಇದೀವಿ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಯಾವತ್ತೂ ನಾಶ ಆಗಂತವ್ರಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ಖಂಡಿತವಾಗ್ಲೂ ಈ ಬಾರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೊಮ್ಮೆ CM ಆಗೇ ಆಗ್ತಾರೆ. ಸೊ ಅವ್ರನ್ನ CM ಮಾಡೋ ಕನಸಲ್ಲಿ ನಾವು ಯೂತ್ ಜೊತೆಗೆ ಜಾಯ್ನ್ ಆಗ್ತಾ ಇದೀವಿ ಸರ್. ನಾಟ್ ಓನ್ಲಿ ಮೀ, ದೇರ್ ಆರ್ ಸೋ ಮೆನಿ ಅದರ್ ಪೀಪಲ್ ಆರ್ ಆಲ್ಸೋ ಕಮಿಂಗ್ ಇನ್ ಟು ಪಾಲಿಟಿಕ್ಸ್ ರೈಟ್ ಇನ್ ದ ಕಾಂಗ್ರೆಸ್. ಸರ್, ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಈಗ ಬಿಜೆಪಿ ಅವರು ಆಪರೇಷನ್ ಕಮಲ ಮಾಡ್ತಿರುವಂತ ಜಾಸ್ತಿ ಆಗ್ತಿರುವಂತ ಟೈಮ್, ಇಂತಹ ಸಂದರ್ಭದಲ್ಲಿ ನೀವು ಈಗ ನಿಮ್ಮ ತಂದೆಯವರು ಕೂಡ ಆಪರೇಷನ್ ಕಮಲಕ್ಕೆ ಒಳಗಾದಂತವರು. ಹೌದು. ಸೊ ನಿಮಗೆ ಯಾವತ್ತೂ ಕೂಡ ನಾವು ಬಿಜೆಪಿ ಕೂಡ ಹೋಗ್ಬೇಕು ಅಂತ ಅನಿಸಿರ್ಲಿಲ್ವಾ ಈ ಸಣ್ಣ ಸ್ಥಾನ ಅಲ್ಲಿ, ಸಣ್ಣ ಟೈಮ್ ಅಲ್ಲಿ? ಖಂಡಿತವಾಗ್ಲೂ ನನಗೆ ಯಾವತ್ತು ಬಿಜೆಪಿ ಮೇಲೆ ಈ ತರ ಒಲವು ಬಂದೇ ಇಲ್ಲ ಸರ್. ಆಮೇಲೆ ಕಾಂಗ್ರೆಸ್ ನಾವು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀವಿ. ಅವ್ರು ಏನೇ ಆಪರೇಷನ್ಸ್ ಮಾಡಿದ್ರು ನಾಟ್ ಗೋನ್ ವರ್ಕ್ ಔಟ್ ಇನ್ ಕರ್ನಾಟಕ. ಸೊ ಎಲ್ಲಾ ಕಮ್ಯುನಿಟಿ ಜನನು ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾ ಇದಾರೆ ಅಂದಾಗ ವಿ ಶುಡ್ ಆಲ್ಸೋ ಜಾಯಿನ್ ವಿತ್ ಹಿಮ್ ಅಂತ ನಾವು ಜೊತೆಗೆ ಇದು ಸೇರ್ಕೊಂಡಿದ್ದೀವಿ. ಸರ್, ಒಂದು ಕ್ವಶನ್, ಸಿದ್ದರಾಮಯ್ಯೋತ್ಸವ ಕಾರ್ಯಕ್ರಮ ಸಹ ನೋಡಿರ್ಬೋದು. 10 ಲಕ್ಷ ಜನ ಒಂದೇ ಕಮ್ಯುನಿಟಿ ಜನ ಅಲ್ಲ ಬಂದಿದ್ದೀವಿ. ಒಂದು ಕಮ್ಯುನಿಟಿ ಲೀಡರ್ಗಳಿದ್ರು, ಪ್ರತಿಯೊಂದು ಕಮ್ಯುನಿಟಿ ಜನಾಂಗನೂ ಇತ್ತು. ಎಷ್ಟು ಅದ್ಧೂರಿಯಾಗಿ ವೈಭವವಾಗಿ ಮಾಡಿಕೊಟ್ರು ಅಂದ್ರೆ ಅಲ್ಲಿ ದುಡ್ಡು ಕೊಟ್ಟು ಕಟ್ಟಿರೋಂತ ಜನ ಯಾರು ಇರ್ಲಿಲ್ಲ. ಎಲ್ಲ ಅವ್ರ ಪ್ರೀತಿಗೋಸ್ಕರ ಬಂದಿರೋಂತ ಜನಗಳನ್ನ ನೋಡಿದ್ರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತ ಒಬ್ಬ ರಾಜಕಾರಣಿ, ನಮ್ಮ ಜನಾಂಗದ ಒಬ್ಬ ಲೀಡರ್ ಜೊತೆ ನಾವು ಬೆಳ್ಕೊಂಡು ಹೋಗುವಂತ ಆಸೆ ಬಂದಿದೆ ಸರ್. ಹಾಗಾಗಿ ಕಾಂಗ್ರೆಸ್ಗೆ ಬರ್ತಾರೆ. ಸರ್, ಒಂದು ಕ್ವಶನ್ ಏನು ಅಂದ್ರೆ, ಈಗ ನಿಮ್ಮ ತಂದೆಯವರು ಕೂಡ ಸಿದ್ದರಾಮಯ್ಯನವರ ಜೊತೆನೆ ಇದ್ದಂತವ್ರು, ಅದಾದ್ಮೇಲೆ ಅವರು JDS ಹೋದ್ರು, JDS ಇಂದ ಆಪರೇಷನ್ ಕಮಲಕ್ಕೊಳಗಾಗಿ ಬಿಜೆಪಿಗೆ ಹೋದ್ರು. ಹೌದು. ವಿಶ್ವನಾಥ್ ಅವರು ಮಧ್ಯದಲ್ಲಿ ಒಂದಿಷ್ಟು ದಿನ ರೀಸೆಂಟ್ ವರೆಗೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ವೈಯಕ್ತಿಕವಾಗಿಯೇ ಟೀಕೆ ಟಿಪ್ಪಣಿಗಳನ್ನ ಮಾಡದಂತವರು. ಹೌದು. ಸೊ ಅದು ನಿಮ್ಮ ತಂದೆಯವರ ಈ ಟೀಕೆ ಟಿಪ್ಪಣಿ ನಿಮ್ಮ ರಾಜಕೀಯ ಜೀವನಕ್ಕೆ ಎಲ್ಲೂ ಕೂಡ ಹಿನ್ನಡೆ ಆಗಲ್ಲ ಅಂತ ಅನಿಸುತ್ತೆ ಕಾಂಗ್ರೆಸ್ ಅಲ್ಲಿ ಸ್ಪೆಷಲಿ? ಸರ್, ನನಗೆ ನಾನು ಅನ್ಕೊಂಡೆ ಈಗ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾನು ಹೋದಾಗ ಈ ವಿಚಾರನ ಅವರು ಪ್ರಸ್ತಾಪ ಮಾಡಬಹುದು ನನ್ನ ಹತ್ರ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಅವ್ರ ಹತ್ರ ತುಂಬಾ ಹೊತ್ತು ಸಿಕ್ಕಿಲ್ಲ, ಒಂದು 5 ನಿಮಿಷ ಸರ್ ಹಿಂಗೆ ಒಂದು ಡೇಟ್ ಬೇಕಿತ್ತು. ಕೇಳಕ್ ಹೋದಾಗ ಈ ಶುಡ್ ಹ್ಯಾವ್ ಲೈಕ್ ಅವ್ರ ಬೇಕು ಮನಸ್ಸಲ್ಲಿ ಇದ್ದಿದ್ರೆ ಈ ಹುಡ್ ಹ್ಯಾವ್ ಇಗ್ನೋರ್ಡ್ ಮೀ. ಬಟ್ ಅವ್ರು ಎಷ್ಟು ಪ್ರೀತಿಯಿಂದ ಕರೆಸ್ಕೊಂಡು ಏನ್ ಈ ತರ ಬರ್ತಾ ಇದೆಯಾ, ಒಳ್ಳೇದಾಯ್ತು ಸೇರ್ಕು ಅಂತ ಹೇಳಿ ಅವ್ರ ಮಗ ಅವ್ರ ಹತ್ರನು ಡಿಸ್ಕಸ್ ಮಾಡಿ ಯತೀಂದ್ರ ಸಾಹೇಬ್ರ ಹತ್ರ ಡೇಟ್ ಕೊಡೋಣ ಅವನಿಗೆ, ಅವನೊಂದು ಕಾರ್ಯಕ್ರಮ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ನಮ್ನ ಕರೆಸ್ಕೊಂತಾ ಇದಾರೆ ಅಂದ್ರೆ ಆ ತರ ನಮ್ಗೇನು ಎಫೆಕ್ಟ್ ಆಗಿಲ್ಲ. ಆಮೇಲೆ ಸಾಹೇಬ್ರು ಅಷ್ಟೇ, ಆಗಿರುವಂತ ವಿಚಾರನ ಮತ್ತೆ ಕತ್ಕೊಂತವ್ರಲ್ಲ ಸಿದ್ದರಾಮಯ್ಯ ಸಾಹೇಬ್ರು. ಬಟ್ ನಮ್ಗೆ ನಿಮಗೆ ಏನಾದ್ರೂ ರಿಗ್ರೆಟ್ ಇದೆಯಾ ಸರ್, ನಿಮ್ಮ ತಂದೆಯವರು ಸಿದ್ದರಾಮಯ್ಯ ಅವರ ವಿರುದ್ಧ ಆ ರೀತಿಯಾದಂತ ಟೀಕೆ ಟಿಪ್ಪಣಿಗಳನ್ನ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ನಾನು ಕೇಳ್ತಾ ಇರೋದು, ಸರ್ಕಾರ ವೈಯಕ್ತಿಕ ಅದು. ಆಮೇಲೆ ಜೊತೆಗೆ ಅವರಿಬ್ರು ಕಾಲೇಜ್ ಟೈಮ್ಸ್ ಇಂದನೂ ಜೊತೆಗಿದ್ದಂತಹ ವ್ಯಕ್ತಿಗಳು, ಸ್ನೇಹಿತರಾಗಿದ್ದವರು, ಒಟ್ಟಿಗೆ ರಾಜಕಾರಣ ನೋಡಿದಂತವ್ರು.
ಒಟ್ಟಿಗೆ ರಾಜಕಾರಣದಲ್ಲಿ ಬೆಳ್ಕೊಂಡು ಬಂತವ್ರು. ಸೊ ಹೀಗಿದ್ದಾಗ ಅವರು ವೈಯಕ್ತಿಕವಾಗಿ ತಂದೆಯವ್ರು ಬಿಟ್ರು, ಬಟ್ ನನಗೆ ತಂದೆಯವರು ಬಿಜೆಪಿಗೆ ಬಂದಿದ್ರು ಇವತ್ತು ಖಂಡಿತ ಇಷ್ಟ ಇಲ್ಲ. ಇಷ್ಟ ಇಲ್ಲ ಇಷ್ಟ ಇಲ್ಲ. ಓಕೆ, ಅವ್ರು ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ನಮ್ಗೆ ಇನ್ನೂ ಒಂದು ಅವಕಾಶ, ಇನ್ನೂ ನಮ್ ಕಾಂಗ್ರೆಸ್ ಬಲ ಪಡ್ತಿತ್ತು. ಅಂದ್ರೆ ಅವರು ಜೆಡಿಎಸ್ ಗೂ ಹೋಗ್ಬಾರ್ದಿತ್ತು ಅಂತ ನಿಮ್ಮ ಅಭಿಪ್ರಾಯ? ಹೋಗ್ಬಾರ್ದಿತ್ತು, ಹೌದು, ಕಾಂಗ್ರೆಸ್ ಅಲ್ಲೇ ಇರ್ಬೇಕಿತ್ತು ಅನ್ನೋದು ನಮ್ದೊಂದು ಆಸೆ. ಇವತ್ತಿಗೂ ನಮ್ ತಂದೆ ಏನಾರ ವಾಪಸ್ ಕಾಂಗ್ರೆಸ್ ಬರ್ತೀನಿ ಅಂದ್ರೆ ನನ್ನಷ್ಟು ಖುಷಿ ಪಡಂತ ಇನ್ನೊಬ್ಬ ಇಲ್ಲ. ಬರ್ತಾರ ಸರ್ ನಿಮ್ಮ ನಿಮ್ಮ? ಖಂಡಿತ ಬರಲ್ಲ ಸರ್, ಬರಲ್ಲ. ತಂದೆಯವರೇ ಅನೌನ್ಸ್ ಮಾಡಿದ್ದಾರೆ ಇನ್ ನೋ ಮೋರ್ ಐ ಮೀನ್ ಟು ಎಲೆಕ್ಟೆಡ್ ಪಾಲಿಟಿಕ್ಸ್ ಅಂತ. ಸೊ ಹಾಗಾಗಿ ಹಿಲ್ ಬಿ ಆಕ್ಟಿವ್ ಇನ್ ಪಾಲಿಟಿಕ್ಸ್ ಬಿಜೆಪಿ ಸರ್, ಕಂಪ್ಲೀಟ್ ಇಸ್ ಎಂಎಲ್ಸಿ. ಅವರು ಸಾಕು ನನ್ನ ಇನ್ನು ರೆಸ್ಟ್ ಗೆ ಹೋಗುವಂತ ಸಮಯ ಅವ್ರಿಗೆ. ಸ್ಟಾರ್ಟ್ ಇನ್ ದಟ್ ವೇ ಅನ್ನ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಸರ್, ಎಲೆಕ್ಟೆಡ್ ಕಾಂಗ್ರೆಸ್ ಐ ಮೀನ್ ಕಾಂಪಿಟೇಷನ್ಸ್ ನಾನಿಲ್ಲ ಅಂತ. ಸರ್ ಬಿಜೆಪಿಗೆ ಹೋಗಿದ್ರಿಂದ ನಿಮ್ಮ ತಂದೆಯವರ ಪೊಲಿಟಿಕಲ್ ಲೈಫಿಗೆ ಏನಾದರೂ ದೊಡ್ಡ ಮಟ್ಟದ ಡ್ಯಾಮೇಜ್ ಏನಾದರೂ ಆಗಿದೆ ಅಂತ ಅನಿಸ್ತಾ ಇದೆಯಾ ಸರ್ ನಿಮಗೆ? ಯು ಸಾ ಆಲ್ ದಿ ಡ್ರಾಮಾಸ್ ವಾಟ್ ಹ್ಯಾಪನ್ಡ್ ಹಿಯರ್ ವೆನ್ ಹಿ ಅರೈವ್ಸ್ ಇನ್ ಟು ಬಿಜೆಪಿ. ಸೊ ನಮಗೆ ಎಲೆಕ್ಟೆಡ್ ಎಂಎಲ್ಸಿ ಕೊಡಲಿಲ್ಲ, ನಾಮಿನೇಟೆಡ್ ಎಂಎಲ್ಸಿ ಕೊಟ್ಟರು. ಅದಾದ್ಮೇಲಿಂದ ಎಂಎಲ್ಸಿ ಆಗಿ ತಟಸ್ಥವಾಗಿ ಉಳ್ಕೊಂಡ್ಬಿಟ್ರು. ಸೊ ಇದೆಲ್ಲ ನಮಗೆ ಮನ್ಸಿಗೆ ತುಂಬಾ ನೋವಾಗಿದೆ, ನನಗೆ ಎಸ್ಪೆಷಲಿ. ಈ ಏಳು ಬೀಳಲ್ಲಿ ಹೀ ಇಸ್ ಯೂಸ್ ಟು ಇಟ್ ಐ ಗೆಸ್. ಬಟ್ ಅವ್ರು ಯಾವತ್ತು ನಮ್ಮ ಹತ್ರ ಕೂತ್ಕೊಂಡು ಈ ತರ ಡಿಸ್ಕಸ್ ಮಾಡಿಲ್ಲ, ನಂಗೆ ಬೇಜಾರಾಗಿದೆ ಈ ವಿಚಾರವಾಗಿ. ಹೀ ನೆವರ್ ಡಿಸ್ಕಸ್ಡ್. ಬಟ್ ಏನಂದ್ರೆ ನಮ್ಗೆ ತುಂಬಾ ನೋವಾಗಿದೆ, ನನಗೆ ಎಸ್ಪೆಷಲಿ ನೋವಾಗಿದೆ. ಒಂದು ದೊಡ್ಡ ಲೆಕ್ಕಾಚಾರದಲ್ಲಿ ಇರ್ಬೇಕಾದಂತ ವ್ಯಕ್ತಿ ಬಿಜೆಪಿ ರಾಂಗ್ ಆಪ್ಷನ್ ಹೋಗಿ ಒಂದು ಇದನ್ನ ತಾನಾಗೆ ಹಾಳು ಮಾಡ್ಕೊಂಡ್ರ ನನ್ನ ಮನಸ್ಸಲ್ಲಿ. ಅಂದ್ರೆ ಇದನ್ನ ನಿಮ್ಮ ತಂದೆಯವರ ಈ ನಿರ್ಧಾರವನ್ನ ನೀವು ಸ್ವಯಂಕೃತ ಅಪರಾಧ ಅಂತ ಹೇಳಿ ಯಾವತ್ತಾದ್ರೂ ಅನಿಸಿದ್ಯಾ, ಅಥವಾ ಇಟ್ ವಾಸ್ ಪ್ರೆಷರೈಸ್ಡ್ ಈವೆಂಟ್? ಅದು ಸರ್ ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರ ಓನ್ ಡಿಸಿಷನ್ಸ್, ಮತ್ತೆ ಜೊತೆಗೆ ಬೇರೆ ಕಡೆಯಿಂದ ಪ್ರೆಷರ್ ಬಂತು ಅವ್ರಿಗೆ ಬಿಜೆಪಿ ಸೇರ್ಕೊಳ್ಳೋಂಥದ್ದು. ಅವ್ರು ವೈಯಕ್ತಿಕವಾಗಿ ಹೋಗಿದ್ದು ಅವ್ರ ಇಷ್ಟ ಅದು. ನಮಗೂ ಅದೇ ತರ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ಏನ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಯುವರ್ ಲೈಫ್ ಜಸ್ಟ್ ಗೋ ಆನ್ ಅಂತ. ನಾವು ಇದನ್ನ ಪ್ರಶ್ನೆ ಯಾವತ್ತು ನಾವು ಉದ್ಭವ ಆಗಿಲ್ಲ ಮನೇಲಿ. ಬಟ್ ಅವ್ರ ಹಿಸ್ ಮೂವ್ ವಾಸ್ ರಿಯಲಿ ರಾಂಗ್ ಅಂತ ವಾಟ್ ಆಯ್ತು. ಸರ್ ಹುಣಸೂರಲ್ಲಿ ನಿಮ್ಮ ತಂದೆಯವರು ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ ಹುಣಸೂರು, ಹೌದು, ಬೈ ಎಲೆಕ್ಷನ್ ಅಲ್ಲಿ ನಿಮ್ಮ ತಂದೆಯವರು ಸೋತರು. ಸೊ ಈಗ 2023 ಎಲೆಕ್ಷನ್ ನಲ್ಲಿ ಹುಣಸೂರಲ್ಲಿ ನೀವೇನಾದ್ರೂ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಅಂತೇಳಿ? ಸರ್ ನಾನು ಯಾವ್ದಕ್ಕೂ ಆಕಾಂಕ್ಷಿ ಇನ್ನೂ ಇಲ್ಲ ಸರ್. ಸಣ್ಣ ಜೆಡ್ ಪಿ ಟಿಕೆಟ್ ನಾನು ಕೇಳಿಲ್ಲ, ಟಿಕೆಟ್ ಕೇಳಿಲ್ಲ, ಜಸ್ಟ್ ಕಮ್ ಸ್ಟೆಪ್ ಇನ್ ಟು ಪಾಲಿಟಿಕ್ಸ್ ನೌ. ಈಗ ಕಂಡ್ಬಿಟ್ಟಿದ್ದೀನಿ, ಪಕ್ಷದಲ್ಲಿ ಇರ್ತೀನಿ, ಪಕ್ಷದಲ್ಲಿ ನಡ್ಕೊಂಡು ಹೋಗ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆಗ್ಬೇಕನ್ನೋದು ನಮ್ಮ ಕನಸು, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ನಿಮ್ಮ ನಿನ್ನೆಯ ಸ್ಟೇಟ್ಮೆಂಟ್ ಓದ್ದೆ ನಾನು ಸರ್, ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಲು ನಾನು ಕಾಂಗ್ರೆಸ್ ಸೇರ್ತಾ ಇದ್ದೀನಿ ಅಂತ. ವೆರಿ ಇಮಿಡಿಯೇಟ್ ಮೋಟೋ ಹಂಗಾದ್ರೆ ಅದೇನಾ? ಖಂಡಿತವಾಗ್ಲೂ ಸರ್, ನಾನ್ ಈಗ ನನ್ನ ಜೀವನದ ಬೆಳವಣಿಗೆ ಈ ಒಂದು ಪಕ್ಷದಲ್ಲಿ ಆಗಬೇಕು ಅಂದಾಗ ಅದ್ರದ್ದು ಅಧಿನಾಯಕನ ಒಂದು ದೊಡ್ಡ ಮಟ್ಟದಲ್ಲಿ ನೋಡಕ್ ಇಷ್ಟ ಪಟ್ಟೆ ಬಿಡ್ತಿದ್ರು ಸರ್. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ನನಗೆ ಅವರು ಆ ಪೊಸಿಷನ್ ಅಲ್ಲಿ ಇದ್ದಾಗ ನಾವು ಅವ್ರ ಅಂಡರ್ ಒಂದ್ ದೊಡ್ಡ ಆಲದ ಮರದ ಕೆಳಗಡೆ ಸಣ್ಣ ಇರುವೆಯಾಗಿ ಓಡಾಡಕ್ಕೆ ತುಂಬಾ ಇಷ್ಟ ಪಡುವಂತ ಮನುಷ್ಯನ. ಸೊ ನನ್ನ ಆಸೆ ಅವರು ಒಂದು ದೊಡ್ಡ ಮಟ್ಟದಲ್ಲಿ ನಿಂತಾಗ ಅವ್ರನ್ನ ಅಲ್ಲಿ ಆ ಮಟ್ಟದಲ್ಲಿ ನೋಡಕ್ಕೆ ಆಸೆ ನನಗೆ. ಸೊ ದಿಸ್ ಇಸ್ ಇಟ್. ಸೊ ನಾನು ಇನ್ನು ಎಂಎಲ್ಎ ಆಗ್ತೀನಿ, ನಾನು ಎಂಪಿ ಆಗ್ತೀನಿ, ಎಂಎಲ್ಸಿ ಇವೆಲ್ಲ ನಮ್ಗೆ ಆಸೆಗಳು ಇನ್ನೂ ಬಂದಿಲ್ಲ ಸರ್. ಈಗ ವಿ ಹ್ಯಾವ್ ಸ್ಟೆಪ್ಡ್ ಇನ್. ನಮ್ ಏಮ್ ಏನು ಅಂದ್ರೆ ಸಾಹೇಬ್ರನ್ನ ಒಂದ್ ದೊಡ್ಡ ಲೆಕ್ಕಾಚಾರದಲ್ಲಿ ಮತ್ತೆ ಸಿಎಂ ಆಗಿ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಅದರಿಂದ ತುಂಬಾ ಬಡವರಿಗೆ ಸಹಾಯ ಆಗುವಂತದ್ದು ಈ ಸಲ ಇದೆ, ಯಾಕೆಂದ್ರೆ ಅವ್ರು ಹಲವಾರು ಯೋಜನೆಗಳನ್ನ ಆಗ್ಲೇ ತಂದಿದ್ದಾರೆ. ಸೊ ಇಲ್ ಬಿ ಹ್ಯಾವಿಂಗ್ ಸ್ಟಿಲ್ ಮೋರ್, ಇನ್ನೂ ಏನಾರ ಕೊಡುವಂತದ್ದು ಅವ್ರ ಆಗ ಮಾಡಕ್ ಆಗದೇ ಇರೋ ಕೆಲಸ ಕಾರ್ಯಗಳು ಇನ್ನೂ ಇದಾವೆ. ಸೊ ಅದೆಲ್ಲ ವಾಪಸ್ ಆಪರೇಟ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಇಟ್ ಶುಡ್ ಬಿ ಇನ್ ದಟ್ ಪೊಸಿಷನ್. ಸಿದ್ದರಾಮೋತ್ಸವ ಪೊಲಿಟಿಕಲ್ ಗೇನ್ ಆಗಿದೆಯಾ ಸರ್ ಕಾಂಗ್ರೆಸ್ಗೆ? ಸರ್ ಪೊಲಿಟಿಕಲ್ ಗೇನ್ ಗಿಂತ ಒಪೋನೆಂಟ್ ಪಾರ್ಟೀಸ್ ಗಳು ಬೆಚ್ಚಿದ್ದಾರೆ, ಯಾಕಂದ್ರೆ ಹಿಸ್ಟ್ರಿಲ ಈ ತರ ಒಂದು ಪ್ರೋಗ್ರಾಮ್ ಎಲ್ಲೂ ಆಗಿಲ್ಲ, ಇವನ್ ಇಂದಿರಾ ಗಾಂಧಿ ಅವ್ರ ಟೈಮ್ ಇಂದನು ಆಗಿಲ್ಲ ಅಂತ ಕೇಳ್ಪಟ್ಟೆ ನಾನು ಅಲ್ಲಿ ಭಾಷಣದಲ್ಲಿ ಎಲ್ಲ ಲೀಡರ್ಸ್ ಗಳು ಮಾತಾಡ್ಬೇಕಾದ್ರೆ. ಒಂದು 10 ಲಕ್ಷ ಜನ ಒಬ್ಬ ಮನುಷ್ಯನ ಮೇಲೆ ಇಷ್ಟು ಪ್ರೀತಿ ಭರವಸೆ ಧೈರ್ಯ ಇಟ್ಟು ಬರ್ತಾರೆ, ಜೊತೆ ಸಪೋರ್ಟ್ ಆಗಿ ನಿಂತ್ಕೊಂತಾರೆ, ಇಟ್ಸ್ ನೆಕ್ಸ್ಟ್ ಲೆವೆಲ್ ಅಲ್ವಾ ಸರ್. ಓಕೆ,
ಈಗ ನಿಮ್ಮ ತಂದೆ ಅವರು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಹೋಗಿದ್ದಕ್ಕೂ ಕೂಡ ನಿಮಗೆ ರಿಗ್ರೆಟ್ ಇದೆಯಾ ಸರ್, ಆ ನಿರ್ಧಾರ ತಗಬಾರ್ದಿತ್ತು ಅಂತೇಳಿ ಪರ್ಟಿಕ್ಯುಲರ್ಲಿ? ಸರ್, ಕಾಂಗ್ರೆಸ್ ಬಿಡಬಾರ್ದಿತ್ತು ಸರ್ ನಮ್ ತಂದೆ, ಯಾಕೆಂದ್ರೆ ಬೆಳೆಸಿದಂತ ಒಂದು ಪಕ್ಷ ಅದು. ಬಟ್ ಏನೋ ಆ ಟೈಮ್ ಅಲ್ಲಿ ಅವ್ರಿಗೆ ಏನ್ ಯೋಚನೆ ಬಂತ ಗೊತ್ತಿಲ್ಲ, ಅದೊಂದು ರಾಂಗ್ ಸ್ಟೆಪ್ ತಗೊಂಡ್ರು ಲೈಫ್ ಅಲ್ಲಿ. ಬಟ್ ಅವ್ರಿಗೆ ದುಃಖ ಇಲ್ಲದೇ ಇರ್ಬೋದು, ಬಟ್ ಮಗನಾಗಿ ನನಗೆ ಆ ದುಃಖ ಇದೆ ಸರ್. ಅಂದ್ರೆ ವಿಶ್ವನಾಥ್ ಅವರ ಆ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಗೆ ಬರುವಂತಹ ನಿರ್ಧಾರದಲ್ಲೇ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಗಿದೆ. ಹಂಗಾದ್ರೆ ಅಲ್ಲೇ ಆಗಿದೆ ಅವರಿಗೆ ಖಂಡಿತ ಸರ್. ಈಗ ರಾಜ್ಯಾಧ್ಯಕ್ಷನ್ ಪೋಸ್ಟ್ ಕೊಡ್ತಾರೆ, ಒಂದು ಸಣ್ಣದೊಂದು ಟಿಪಿ ಜೆಡ್ ಪಿ ಎಲೆಕ್ಷನ್ಸ್, ನಾವು ಆ ಎಲೆಕ್ಷನ್ ಗೆ ನಾವು ಹೋಗದೆ ಇರೋ ತರ ಕಟ್ಟುಪಾಡುಗಳು ಮಾಡಿದಾಗ ಒಬ್ಬ ಮನುಷ್ಯನ್ ಎಷ್ಟು ಬೇಜಾರಾಗ್ಬೋದು. ಅದರಿಂದ ತಂದೆ ಅವ್ರ ಆಚೆ ಬರ್ತಾರೆ, ಮತ್ತೆ ಇನ್ನೊಂದು ಪಾರ್ಟಿ ಚೂಸ್ ಮಾಡ್ತಾರೆ. ಬಟ್ ನನ್ಗೆ ಅನ್ಸಿದ ಪ್ರಕಾರ ಆ ಟೈಮಲ್ಲಾದ್ರೂ ಅವ್ರು ವಾಪಸ್ ಬಂದ್ಬಿಡ್ಬೇಕಾಯ್ತು ಕಾಂಗ್ರೆಸ್. ಸ್ಟಿಲ್ ಹ್ಯಾಡ್ ಚಾನ್ಸ್ ಟು ಕಮ್ ಬ್ಯಾಕ್. ಬಟ್ ಅವ್ರು ವೈಯಕ್ತಿಕವಾಗಿ ಬೇರೆ ಆಲೋಚನೆ ಮಾಡಿದ್ರು ಗೊತ್ತಿಲ್ಲ. ಬಿಜೆಪಿ ಲೀಡರ್ ಇವತ್ತು, ಅಂಡ್ ಹೀಸ್ ಡೂಯಿಂಗ್ ಗುಡ್, ಹೀಸ್ ದೇರ್ ಇನ್ ದ ಪೊಸಿಷನ್ ರೈಟ್ ನೌ. ಅಂದ್ರೆ ಈಗ ಪ್ರಶ್ನೆ ಏನು ಅಂದ್ರೆ, ಅವ್ರೀಗ ಬಿಜೆಪಿಯಲ್ಲಿದ್ದೆ ಬಿಜೆಪಿಯ ಬಗ್ಗೆ ಈಗ ಹಿಜಾಬ್ ಇರ್ಬೋದು, ಬೇರೆ ಇಶ್ಯೂಸ್ ಇರ್ಬೋದು, ಈಸ್ ಓಪನ್ಲಿ ರೈಸಿಂಗ್ ಸಮ್ ವಾಯ್ಸ್. ಸರ್, ಅವ್ರು ಬೆಳ್ಕೊಂಡ್ ಬಂದಿರೋದೆ ಹೆಂಗಲ್ವಾ ಸರ್, ಕಾಂಗ್ರೆಸ್ ಅಲ್ಲಿ ಮುಂಚೆ ಇರ್ಬೇಕಾದ್ರೆ ಕಾಂಟ್ರವರ್ಸೀಸ್ ಇತ್ತು ಅಂದ್ರೆ ಹೀಸ್ ಅ ಸ್ಟ್ರೈಟ್ ಮ್ಯಾನ್, ಇದು ಮಾಡಬಾರದು ಅದು ಯಾವ್ದೇ ಪಕ್ಷದವರಾಗಿರ್ಬೋದು. ಇವತ್ತು ಬರೀ ಬಿಜೆಪಿ ಒಂದನೇ ಟಾರ್ಗೆಟ್ ಮಾಡ್ದಲ್ಲ ತಂದೆ, ಬೇರೆ ಯಾರು ಏನೋ ಮಾಡಿದಾಗ ಅವ್ರ ಅಪೋಸಿಟ್ ಆಗಿ ಇವ್ರು ಕೌಂಟರ್ ಸ್ಟೇಟ್ಮೆಂಟ್ಸ್ ಗಳು ಕೊಡ್ತಾ ಇದಾರೆ. ಬಟ್ ಹೀಸ್ ಮ್ಯಾನ್ ಲೈಕ್ ಬಾಟ್ ಅಪ್ ಇನ್ ಸಚ್ ವೇ, ದೇವರಾಜ್ ಅರಸು ಅವ್ರ ಗರಡಿಯಲ್ಲಿ ಬೆಳೆದಂತಹ ಮನುಷ್ಯ ಇವರು. ಯಾವ್ದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಹೀಸ್ ನಾಟ್ ಬಿಹೈಂಡ್ ಪವರ್, ಹೀಸ್ ಅ ಮ್ಯಾನ್ ಬಿಹೈಂಡ್ ಪೀಪಲ್. ಸೊ ದಿಸ್ ಇಸ್ ವಾಟ್ ಮೈ ಡ್ಯಾಡ್ ಇಸ್. ಸರ್, ಈಗ ರೀಸೆಂಟ್ ಆಗಿ ನಿಮ್ಮ ತಂದೆಯವರು ಸಿದ್ದರಾಮಯ್ಯನ ಬಗ್ಗೆ ಅವರ ಬಗ್ಗೆ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ರೀಸೆಂಟ್ ಆಗಿ. ಈಗ ಯಾವತ್ತಾದ್ರೂ ಹೇಳಿದ್ರೆ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆಗ್ಬೇಕು ಕರ್ನಾಟಕದ್ದು, ವೆದರ್ ಈಸ್ ಫೀಲಿಂಗ್ ಲೈಕ್ ದಟ್? ಇಲ್ಲ, ಈ ಡಿಸ್ಕಷನ್ ಬಂದಿಲ್ಲ ಸರ್. ಅವ್ರ ರಿಯಾಕ್ಷನ್ ಏನ್ ಸರ್ ಸಿದ್ದರಾಮೋತ್ಸವದ ಬಗ್ಗೆ? ವಾಟ್ಸ್ ಇಸ್ ರಿಯಾಕ್ಷನ್? ಹಿ ವಾಸ್ ಹ್ಯಾಪಿ ಬಿಕಾಸ್ ಲೈಕ್, ಯಾಕೆಂದ್ರೆ ದೇ ಬೋತ್ ಆರ್ ಫ್ರಮ್ ದ ಸೇಮ್ ಕಮ್ಯುನಿಟಿ. ಆ ಜನಾಂಗದ ಜನ ಇಷ್ಟು ಜನ ಅವ್ರಿಗೆ ಸಪೋರ್ಟ್ ನಿಂತಿದ್ದಾರೆ ಅಂದಾಗ ತುಂಬಾ ಖುಷಿ ಆಗುವಂತ ವಿಚಾರ. ನಮ್ಮವರು ನಮ್ ಜನ ಅನ್ನೋ ಪ್ರೀತಿ ಇದ್ದೇ ಇರುತ್ತಲ್ಲ ಸರ್.